नमस्ते फ्रेंड्स, वेलकम टू माय यूट्यूब चैनल। इवत्तिन वीडियो दल्ली नाव तोरस्ता इदीवी सावीर वर्षगळ हळेयदाद कमंडल गणपति देवस्थान। चिक्कमंगळूरु जिल्लेय कोप्प तालूकिन बस निल्दाणदिंद केवल 4 किलोमीटर समीपदल्लिदे। ई स्थळद इतिहासवेनेंदरे शनिदेवन काटदिंद पारागलु पार्वती भूमिगे इळिदु बंद स्थळ इदागिदे। तपस्सु माडलु भूमंडलक्के बंद पार्वती ಮೈಗವದೆ ಎಂಬಲ್ಲಿ ತಪಸ್ಸು ಮಾಡುತ್ತಾಳೆ। ನಂತರ ಈ ದೇವಾಲಯದ ಸ್ಥಳಕ್ಕೆ ಬಂದು ಗಣೇಶನ ಪೂಜೆ ಮಾಡಲು ಸಿದ್ಧಳಾಗುತ್ತಾಳೆ। ಆದರೆ ನೀರಿಲ್ಲದಿರುವ ಕಾರಣದಿಂದ ಬ್ರಹ್ಮದೇವನನ್ನು ಬೇಡಿಕೊಂಡಾಗ ಬ್ರಹ್ಮದೇವರು ಬಾಣ ಹೊಡೆದು ಕಮಂಡಲ ತೀರ್ಥವನ್ನು ಸೃಷ್ಟಿಸಿದರು। ಇಲ್ಲಿನ ಗಣೇಶ ವಿಗ್ರಹವು ಅಪರೂಪವಾಗಿದ್ದು ಹಾಗೆಯೇ ಯೋಗಮುದ್ರೆಯಲ್ಲಿ ಕುಳಿತಿರುವುದರಿಂದ ಇಲ್ಲಿ ದರ್ಶನ ಪಡೆದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆಂಬುದು ಇಲ್ಲಿನ ಜನರ ನಂಬಿಕೆ। ಕಮಂಡಲ ಎನ್ನುವ ಹೆಸರು ಬರಲು ಕಾರಣವೇನೆಂದರೆ ಕಮಲದ ಆಕಾರದಲ್ಲಿ ಕುಂಡದಿಂದ ಬರುವ ತೀರ್ಥ, ಹಾಗಾಗಿ ಗಣಪತಿಗೆ ಕಮಂಡಲ ಗಣಪತಿ ಎನ್ನುವ ಹೆಸರು ಬಂದಿದೆ। ಹಾಗೆಯೇ ಇಲ್ಲಿನ ತೀರ್ಥವನ್ನು ಕಮಂಡಲ ತೀರ್ಥ ಎನ್ನಲಾಗುತ್ತದೆ। ಈ ತೀರ್ಥವು ವರ್ಷವಿಡಿ ಹರಿಯುತ್ತಲೇ ಇರುತ್ತದೆ ಮತ್ತೆ ಮಳೆಗಾಲದಲ್ಲಿ ತೀರ್ಥದ ನೀರು ಗಣೇಶನ ಪಾದದವರೆಗೆ ಬರುತ್ತದೆ। ಈ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಶನಿದೋಷ ಪರಿಹಾರವಾಗುತ್ತದೆ। ಮಕ್ಕಳಿಗೆ ಈ ತೀರ್ಥ ಕುಡಿಸಿದರೆ ವಿದ್ಯಾಭ್ಯಾಸ ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆಯೂ ಸಹ ಇದೆ। ಬೆಳಿಗ್ಗೆ 7:30 ರಿಂದ 8:30 ರವರೆಗೆ ಪೂಜೆ ಇರುತ್ತದೆ। ಮಧ್ಯಾಹ್ನ 12 ಗಂಟೆಯ ನಂತರ ಯಾವುದೇ ಪೂಜೆಗೆ ಅವಕಾಶವಿರುವುದಿಲ್ಲ। ಪೂಜೆ ಮಾಡಲು ಇಚ್ಛಿಸುವವರು ಬೆಳಗಿನ ಸಮಯದಲ್ಲೇ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು। ಈ ದೇವಸ್ಥಾನದ ಲೊಕೇಶನ್ ಲಿಂಕ್ನ ಕೆಳಗಿರುವ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿದ್ದೀನಿ। ಈ ಕಮಂಡಲ ದೇವಸ್ಥಾನದ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಗೆ ಶೇರ್ ಮಾಡಿ, ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ। ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಸುನಿಲ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ। ಧನ್ಯವಾದಗಳು।